ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತು ನಾವು ಆರ್ ರಾಜಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು 1994 ಈ ಕೇಸ್ ಅನ್ನು ಸ್ಟಡಿ ಮಾಡೋಣ. ಇದೊಂದು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟ ಕೇಸ್ ಆಗಿದೆ. ಸುಪ್ರೀಂ ಕೋರ್ಟ್ನ ಲ್ಯಾಂಡ್ ಮಾರ್ಕ್ ಕೇಸ್ ಆಗಿದೆ. ಈ ಕೇಸ್ನಲ್ಲಿ ಆಟೋ ಶಂಕರ್ ಅನ್ನುವಂತಹ ವ್ಯಕ್ತಿ ಇರ್ತಾನೆ. ಅವನು ಆರು ಜನರನ್ನ ಕೊಲೆ ಮಾಡಿರ್ತಾನೆ. ಈ ಕಾರಣದಿಂದ ಅವನಿಗೆ ಕೋರ್ಟ್ ಮರಣ ದಂಡನೆಯನ್ನ ಡೆತ್ ಸೆಂಟೆನ್ಸ್ ಅನ್ನ ವಿಧಿಸಿರುತ್ತೆ. ಇವನು ಜೈಲಿನಲ್ಲೇ ಇರಬೇಕಾದ್ರೆ ತನ್ನ ಆಟೋಬಯೋಗ್ರಫಿಯನ್ನ ಬರೆದುಕೊಂಡಿರ್ತಾನೆ. ಅದನ್ನ ಯಾವುದಾದ್ರೂ ಒಂದು ಪಬ್ಲಿಕೇಶನ್ ಅಲ್ಲಿ ತನ್ನ ಒಂದು ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡಬೇಕು ಅನ್ನುವಂತಹ ಆಶೆಯನ್ನ ಹೊಂದಿರ್ತಾನೆ. ಸೊ ಹೀಗೆ ಇರಬೇಕಾದ್ರೆ ನಖೀರನ್ ಎನ್ನುವಂತಹ ತಮಿಳ್ ಮ್ಯಾಗಜೀನ್ ಜೊತೆ ಈ ಆಟೋ ಶಂಕರ್ಗೆ ಕಾಂಟ್ಯಾಕ್ಟ್ ಆಗುತ್ತೆ. ಆಗ ಆಟೋ ಶಂಕರ್ ಈ ನಖೀರನ್ ಎನ್ನುವ ತಮಿಳ್ ಮ್ಯಾಗಜಿನ್ ಅಲ್ಲಿ ತನ್ನ ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡಬೇಕು ಅಂತ ಆಶೆಯನ್ನ ಹೊರಹಾಕ್ತಾನೆ. ಅವನ ಜೊತೆ ಮ್ಯಾಗಜಿನ್ ಅವರು ಮಾತುಕತೆಯಾಗಿ ಎಲ್ಲ ಫೈನಲ್ ಆದ್ಮೇಲೆ ಇನ್ನೂ ಅವನ ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡಿರೋದಿಲ್ಲ. ಅದಕ್ಕಿಂತ ಮುಂಚೆ ತಮ್ಮ ಮ್ಯಾಗಜಿನ್ ಅಲ್ಲಿ ನಾವು ಆಟೋ ಶಂಕರ್ನ ಆಟೋಬಯೋಗ್ರಫಿಯನ್ನ ನೆಕ್ಸ್ಟ್ ವಾರದಿಂದ ಪಬ್ಲಿಷ್ ಮಾಡ್ತೀವಿ ಅಂತೇಳಿ ಒಂದು ಪ್ರಕಟಣೆಯನ್ನ ಹಾಕ್ತಾರೆ. ಇದನ್ನ ಗಮನಿಸಿದಂತಹ ಇನ್ಸ್ಪೆಕ್ಟರ್ ಜನರಲ್ ಆಫ್ ಜೈಲ್ ಮತ್ತು ಸೂಪರಿಂಟೆಂಡೆಂಟ್ ಪೊಲೀಸ್ ಆಫ್ ಜೈಲ್ ಇವರು ಆಟೋ ಶಂಕರ್ನ ಮೆಂಟಲಿ ಮತ್ತು ಫಿಸಿಕಲ್ಲಿ ಹರಾಸ್ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಅವನ ಕಡೆಯಿಂದ ಈ ನಖೀರನ್ ತಮಿಳ್ ಮ್ಯಾಗಜಿನ್ನ ಎಡಿಟರ್ಗೆ ಒಂದು ಲೆಟರ್ ಅನ್ನ ಬರೆಯೋದಕ್ಕೆ ಹೇಳ್ತಾರೆ. ತನ್ನ ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ಆ ಲೆಟರ್ ಅಲ್ಲಿರುತ್ತೆ. ಇದಕ್ಕೆ ಕಾರಣವನ್ನ ಅರಿತಂತಹ ನಖೀರನ್ ಮ್ಯಾಗಜಿನ್ ಅವರು ಅಂದ್ರೆ ನಖೀರನ್ ಮ್ಯಾಗಜಿನ್ನ ಎಡಿಟರು, ಅಸೋಸಿಯೇಟ್ ಎಡಿಟರು, ಪ್ರಿಂಟರ್ ಮತ್ತು ಪಬ್ಲಿಷರ್ ಇವರೆಲ್ಲ ಸೇರಿಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಅನ್ನ ಫೈಲ್ ಮಾಡ್ತಾರೆ, ಪೆಟಿಷನ್ ಅನ್ನ ಹಾಕ್ತಾರೆ. ಆರ್ಟಿಕಲ್ 32 ನ ಮುಖಾಂತರ ರಿಟ್ ಪೆಟಿಷನ್ ಅನ್ನ ಹಾಕ್ತಾರೆ. ಆಟೋ ಶಂಕರ್ ಎನ್ನುವನು ನಮ್ಮ ಮ್ಯಾಗಜಿನ್ನ ಮುಖಾಂತರ ತನ್ನ ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡಬೇಕು ಅಂತ ಇದ್ದಾನೆ. ಆದ್ರೆ ಐಜಿ ಮತ್ತು ಎಸ್ಪಿ ಅವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಮ್ಯಾಗಜಿನ್ ಅಲ್ಲಿ ಅವನ ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆಟೋ ಶಂಕರ್ನಿಗೆ ಮೆಂಟಲಿ ಮತ್ತು ಫಿಸಿಕಲ್ಲಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಆಕ್ಷನ್ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಏನ ಪ್ರಕಾರ ತಮಿಳ್ ಮ್ಯಾಗಜಿನ್ ಮತ್ತು ಆಟೋ ಶಂಕರ್ನ ಫಂಡಮೆಂಟಲ್ ರೈಟ್ ಆದಂತಹ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನುವಂತಹ ಒಂದು ಮೂಲಭೂತ ಹಕ್ಕು ವೈಲೇಷನ್ ಆಗ್ತಾ ಇದೆ. ಆದ್ದರಿಂದ ಇದನ್ನ ಬಗೆಹರಿಸಿ ನಮಗೆ ಅವನ ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಪೆಟಿಷನ್ ಅನ್ನ ಹಾಕ್ತಾರೆ. ಇದಕ್ಕೆ ರೆಸ್ಪಾಂಡ್ ಆಗಿ ತಮಿಳುನಾಡು ಗವರ್ನಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಆಟೋ ಶಂಕರ್ನ ಆಟೋಬಯೋಗ್ರಫಿಯನ್ನ ಮ್ಯಾಗಜಿನ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ ಆಟೋ ಶಂಕರ್ನ ರೈಟ್ ಟು ಪ್ರೈವಸಿ, ಆರ್ಟಿಕಲ್ 21 ಅಲ್ಲಿ ಬರುವಂತಹ ರೈಟ್ ಟು ಪ್ರೈವಸಿ ವೈಲೇಷನ್ ಆಗುತ್ತೆ. ಈ ಕಾರಣದಿಂದ ಪಬ್ಲಿಷ್ ಮಾಡೋದಕ್ಕೆ ಬ್ಯಾನ್ ಅನ್ನ ಹಾಕಿದೀವಿ ಅಂತ ಹೇಳಿ ಹೇಳುತ್ತಾರೆ. ಅದರ ಜೊತೆ ಆ ಆಟೋಬಯೋಗ್ರಫಿಯಲ್ಲಿ ನಮ್ಮ ಕೆಲವೊಂದು ಸೀನಿಯರ್ ಆಫೀಸರ್ಸ್ ಗಳ ಹೆಸರುಗಳು ಬಂದಿವೆ. ಸೊ ಇದರಿಂದ ಅಲ್ಲಿ ಡಿಫಮೇಷನ್ ಕೇಸ್ಗಳು ರೈಸ್ ಆಗ್ಬಹುದು. ಸೊ ಆದ್ದರಿಂದ ನಾವು ಈ ಪಬ್ಲಿಷ್ ಮಾಡೋದನ್ನ ಬ್ಯಾನ್ ಮಾಡಿದ್ದೀವಿ, ಬ್ಯಾನ್ ಅನ್ನ ಇಂಪೋಸ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾರೆ. ಸೊ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಏನ ಪ್ರಕಾರ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ವೈಲೇಷನ್ ಆಗೋದಿಲ್ಲ ಅಂತೇಳಿ ಅವರು ತಮ್ಮ ವಾದವನ್ನ ಇಡ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಎಲ್ಲವನ್ನ ಡಿಸ್ಕಸ್ ಮಾಡಿದ ನಂತರ ಆಟೋ ಶಂಕರ್ನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತು ರೈಟ್ ಟು ಪ್ರೈವಸಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಇದು ತುಂಬಾ ಮಹತ್ವದಾಗಿದೆ ಬ್ಯಾಲೆನ್ಸ್ ಮಾಡುವಂಥದ್ದು. ಇಲ್ಲಿ ರೆಸ್ಪಾಂಡೆಂಟ್ಸ್ ಹತ್ರ ಅಂತಂದ್ರೆ ತಮಿಳುನಾಡು ಗೌರ್ಮೆಂಟ್ ಹತ್ರ ಯಾವುದೇ ರೈಟ್ ಇಲ್ಲ ಪಬ್ಲಿಕೇಶನ್ ಅನ್ನ ಬ್ಯಾನ್ ಮಾಡುವಂಥದ್ದು. ಅದರಲ್ಲೂ ಅವರಿನ್ನೂ ಪಬ್ಲಿಕೇಶನ್ ಮಾಡೇ ಇಲ್ಲ, ಅದಕ್ಕಿಂತ ಮುಂಚೆ ಪ್ರಿಯರ್ ಪಬ್ಲಿಕೇಶನ್ ನ ಬ್ಯಾನ್ ಮಾಡುವಂಥದ್ದು ಅಪರಾಧ. ಆ ಹಕ್ಕು ಸ್ಟೇಟ್ ಗೌರ್ಮೆಂಟ್ ಹತ್ರ ಇಲ್ಲ. ಮತ್ತು ಇದರ ಜೊತೆ ಏನ್ ಪೆಟಿಷನರ್ ಇದ್ದಾರೆ ಅವರ ಹತ್ರ ಒಂದು ರೈಟ್ ಇದೆ. ಅವರು ಪಬ್ಲಿಕ್ ರೆಕಾರ್ಡ್ಸ್ ನ ಆಧಾರದ ಮೇಲೆ ಆಟೋ ಶಂಕರ್ನ ಒಂದು ಆಟೋಬಯೋಗ್ರಫಿಯನ್ನ ಪಬ್ಲಿಷ್ ಮಾಡಬಹುದು. ಪಬ್ಲಿಕ್ ರೆಕಾರ್ಡ್ಸ್ ನ ಆಚೆಗೆ ಹೋಗಿ ಏನಾದರೂ ಅವರು ಪಬ್ಲಿಷ್ ಮಾಡಿದಾಗ ಅವಾಗ ಆಟೋ ಶಂಕರ್ನ ರೈಟ್ ಟು ಪ್ರೈವಸಿ ವೈಲೇಷನ್ ಆಗುತ್ತೆ. ಅಲ್ಲಿವರೆಗೆ ಆಟೋ ಶಂಕರ್ನ ಯಾವುದೇ ಒಂದು ಫಂಡಮೆಂಟಲ್ ರೈಟ್ ವೈಲೇಷನ್ ಆಗೋದಿಲ್ಲ, ಮತ್ತೆ ಯಾವುದೇ ಒಂದು ಸೀನಿಯರ್ ಆಫೀಸರ್ಸ್ನ ಒಂದು ಡಿಫಮೇಷನ್ ಕೇಸ್ ಆಗೋದಕ್ಕೆ ಸಾಧ್ಯವಿಲ್ಲ. ಇನ್ನೂ ಪಬ್ಲಿಕೇಶನ್ ಆಗೇ ಇಲ್ಲ, ಅದಕ್ಕಿಂತ ಮುಂಚೆ ಪ್ರಿಯರ್ ಪಬ್ಲಿಕೇಶನ್ ಮಾಡೋದು ತಪ್ಪು ಅಂತ ಹೇಳಿ ನಖೀರನ್ ಅನ್ನುವಂತಹ ತಮಿಳ್ ಮ್ಯಾಗಜಿನ್ಗೆ ಆಟೋ ಶಂಕರ್ನ ಒಂದು ಆಟೋಬಯೋಗ್ರಫಿಯನ್ನು ಪಬ್ಲಿಷ್ ಮಾಡಲು ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡುತ್ತದೆ. ಸೊ ಸ್ನೇಹಿತರೆ, ಈ ಆಟೋ ಇದನ್ನೇ ಫೇಮಸ್ ಆಗಿ ಆಟೋ ಶಂಕರ್ ಕೇಸ್ ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ರೈಟ್ ಟು ಪ್ರೈವಸಿ ಅಂತಂದ್ರೆ ಒಬ್ಬ ವ್ಯಕ್ತಿ
ತನ್ನ ಜೀವನದ ಕೆಲವೊಂದು ಸನ್ನಿವೇಶ ಘಟನೆಗಳನ್ನು ಅವನು ತನಗೆ ಬೇಕಾದರೆ ಪಬ್ಲಿಕ್ನ ಎದುರುಗಡೆ ಇಡ್ಬೋದು, ಅಥವಾ ಇಲ್ಲಾಂದರೆ ಅವನು ತನ್ನ ಪ್ರೈವಸಿಯನ್ನು ಮೇಂಟೈನ್ ಮಾಡಿಕೊಳ್ಬೋದು, ಗುಪ್ತತೆಯನ್ನು ಮೇಂಟೈನ್ ಮಾಡಿಕೊಳ್ಬೋದು. ಈ ಒಂದು ಹಕ್ಕನ್ನು ಅವನು ಯೂಸ್ ಮಾಡ್ತಾ ಇದ್ರೆ ಅವನು ತನ್ನ ಜೀವನದ ಕೆಲವು ಘಟನೆಗಳನ್ನು ಪಬ್ಲಿಕ್ನ ಎದುರುಗಡೆ ಇಡೋದಕ್ಕೆ ಬಯಸೋದಿಲ್ಲ. ಸೊ ಇದನ್ನೇ ಪ್ರೈವಸಿ ಅಂತೇಳಿ ಕರೀತೇವೆ, ಇಂಥ ಒಂದು ಹಕ್ಕನ್ನೇ ರೈಟ್ ಟು ಪ್ರೈವಸಿ ಅಂತೇಳಿ ಕರೆಯುತ್ತೇವೆ. ಸೊ ನೆಕ್ಸ್ಟ್ ಕೇಸಲ್ಲಿ ಇನ್ನೊಂದು ಕೇಸನ್ನು ಸ್ಟಡಿ ಮಾಡೋಣ. ಶರಣು ಶರಣಾರ್ಥಿ.